ನಮ್ಮ ಮೆಟ್ರೋ ನೇರಳೆ ಮಾರ್ಗದ ಸೇಫ್ಟಿ ಟೆಸ್ಟ್ ಹಿನ್ನೆಲೆ ಆಗಿರೋದ್ರಿಂದಾಗಿ ಇಂದು ನೇರಳೆ ಮಾರ್ಗದ ಸಂಚಾರದಲ್ಲಿ ಒಂದಷ್ಟು ವ್ಯತ್ಯಯ ಆಗುವಂತಹ ಸಾಧ್ಯತೆ ಇದೆ. ಎಲ್ಲೆಲ್ಲಿ ಆಗುತ್ತೆ ಅನ್ನೋದನ್ನು ನೋಡೋದಾದ್ರೆ, KRಪುರ ಬೈಯಪ್ಪನಹಳ್ಳಿಗೆ ನಡೆಯಲಿರುವಂತಹ ಸೇಫ್ಟಿ ಟೆಸ್ಟ್ ಇಲ್ಲಿ, ಕೆಂಗೇರಿ ಮತ್ತು ಚಲ್ಲಘಟ್ಟ ಮೆಟ್ರೋ ಮಾರ್ಗದಲ್ಲೂ ಕೂಡ ಸೇಫ್ಟಿ ಟೆಸ್ಟ್ ಮಾಡಲಾಗುತ್ತೆ. ಈ ಮಾರ್ಗದಲ್ಲಿ ಸುರಕ್ಷತಾ ಪರೀಕ್ಷೆಯನ್ನು ಕೈಗೊಂಡಿದೆ ಮೆಟ್ರೋ. ಈ ಹಿನ್ನೆಲೆಯಲ್ಲಿ ಇಂದು ನಮ್ಮ ಮೆಟ್ರೋ ಸಂಚಾರದಲ್ಲಿ ಒಂದಷ್ಟು ವ್ಯತ್ಯಯ ಆಗುತ್ತೆ. ಅದರಲ್ಲೂ ಇಂದು ಮಧ್ಯಾಹ್ನ 1 ಗಂಟೆವರೆಗೂ ಕೂಡ ಯಾವುದೇ ಸಂಚಾರ ಇರೋದಿಲ್ಲ. ಅಂದರೆ ನೇರಳೆ ಮಾರ್ಗದಲ್ಲಿ 1 ಗಂಟೆಯ ನಂತರ ಪ್ರಾರಂಭ ಆಗುತ್ತೆ. ಅದರಲ್ಲೂ 1 ಗಂಟೆ ಬಳಿಕ ನೇರಳೆ ಮಾರ್ಗದಲ್ಲಿ ಪೂರ್ಣ ಸಂಚಾರ ಪ್ರಾರಂಭ ಆಗುತ್ತೆ. ಮೆಟ್ರೋ ಹಸಿರು ಮಾರ್ಗದಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಇರುವುದಿಲ್ಲ. ಮೈಸೂರು ರಸ್ತೆ ಕೆಂಗೇರಿ ನಿಲ್ದಾಣದ ನಡುವೆ ಸೇವೆ ಸ್ಥಗಿತ ಆಗಿರುತ್ತೆ. ಬೈಯಪ್ಪನಹಳ್ಳಿ ಸ್ವಾಮಿ ವಿವೇಕಾನಂದ ಮೆಟ್ರೋ ನಡುವೆ ಕೂಡ ಸೇವೆ ಸ್ಥಗಿತ ಆಗಿದೆ. ವೈಟ್ ಫೀಲ್ಡ್ KRಪುರ ನಡುವೆಯೂ ಕೂಡ ಸಂಚಾರ ವ್ಯತ್ಯಯ ಆಗುವಂತಹ ಸಾಧ್ಯತೆ ಇದೆ. ಈ ಮಾರ್ಗದಲ್ಲಿ ಓಡಾಡುವಂತವರು ಒಂದಷ್ಟು ಇದರ ಬಗ್ಗೆ ಮಾಹಿತಿ ಇದ್ರೆ ಒಳ್ಳೆಯದು ಅಂತ ಅನ್ಸುತ್ತೆ. ಯಾಕಂದ್ರೆ ಮೆಟ್ರೋ ಇರುತ್ತೆ ಅಂತ ಹೇಳಿ ಏನಾದರೂ ಹೋದಂತಹ ಸಂದರ್ಭದಲ್ಲಿ ಸುಮಾರು 1 ಗಂಟೆವರೆಗೂ, ಅಂದ್ರೆ ಮಧ್ಯಾಹ್ನ 1 ಗಂಟೆವರೆಗೂ ಕೂಡ ಮೆಟ್ರೋ ಸಂಚಾರ ಇರುವುದಿಲ್ಲ ನೇರಳೆ ಮಾರ್ಗದಲ್ಲಿ. ಆದರೆ ಹಸಿರು ಮಾರ್ಗದ ಸಂಚಾರ ಆಸ್ ಇಟ್ ಈಸ್ ಇರುತ್ತೆ. ಅದು ಯಾವುದೇ ರೀತಿಯಾದಂತಹ ಬದಲಾವಣೆ ಇರೋದಿಲ್ಲ.